ಜಿಲ್ಲಾ ಪೊಲೀಸರು ನಮಗೆ ರಕ್ಷಣೆ ನೀಡಬೇಕೆಂದು ಮಂಜುನಾಥ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು, ನನ್ನ ಹೆಂಡತಿ ಅಶ್ವಿನಿ ಕುಟುಂಬಸ್ಥರಿಂದ ಜೀವ ಬೆದರಿಕೆ ಇದೆ. ಈಗಾಗಲೇ ನಾವಿಬ್ಬರು ಮದುವೆ ಆಗಿದ್ದೇವೆ, ಆದರೆ ಕುಟುಂಬಸ್ಥರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅದಕ್ಕಾಗಿ ಜಿಲ್ಲಾ ಪೊಲೀಸರು ನಮಗೆ ರಕ್ಷಣೆ ನೀಡಬೇಕು, ಇಲ್ಲದೆ ಹೋದರೆ ನಾವು ಏನಾದರೂ ಮಾಡಿಕೊಳ್ಳುತ್ತೇವೆ ಎಂದರು. ಎಸ್ ಪಿ ಸರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾವು 3 ಇಯರ್ಸ್ ಲವ್ ಮಾಡಿದ್ದೀವಿ. ನಾವಿಬ್ಬರು ಮಾಡಿದ ತಪ್ಪಿಗೆ ಹುಡುಗನ ತಂದೆ ತಾಯಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಟಾರ್ಚರ್ ಬರಬಾರ್ದು. ಸರ್ ಹತ್ರ ನಾವು ಮನವಿ ಮಾಡ್ಕೊಳ್ಳೋದ್ರಿಂದ ಸ್ವೇಚ್ಛೆಯಿಂದ ನಾವು ಮದುವೆ ಮಾಡ್ಕೊಂಡಿವಿ, ಸ್ವೇಚ್ಛೆಯಿಂದ ಮದುವೆ ಮಾಡ್ಕೊಂಡಿದ್ವಿ. ಆದ ಕಾರಣಕ್ಕೆ ನಮಗೆ ನೀವೇ ನ್ಯಾಯ ಆದ ಮನವಿ ಮಾಡ್ಕೊತಿದ್ದೇನೆ. ಅಲ್ಲ, ಈ ಮದುವೆ ಮಾಡ್ಕೊಂಡ್ರಿ, ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಅದ? ಹಾಂ, ಪ್ರಾಬ್ಲಮ್ ಆಯ್ತು. ಸ್ವಲ್ಪ ಇಂಟರ್ ಕಾಸ್ಟ್ ಇದ್ರ ಸಂಬಂಧ ಸ್ವಲ್ಪ ಕೇಸ್ ಮಾಡಿದ್ದಾರೆ. ನಮಗೆ ಏನೇ ಇದ್ದರೂ ನ್ಯಾಯ ದೊರಕಿಸ್ಕೊಡ್ಬೇಕ್ರು. ನಾವು ಸ್ವೇಚ್ಛೆಯಿಂದ ದೇವಸ್ಥಾನದಲ್ಲಿ ಮದುವೆ ಆಗಿವೆ. ನಮಗೆ ನಮ್ಮ ತಂದೆ ತಾಯಿ ಕಂಡಿದ್ರಿಗೆ ಇನ್ನೊಂದ್ಸಲ ನೀವೇ ನಮಗೆ ಮದುವೆ ಮಾಡಿಸಿ ಒಟ್ಟು ನಮಗೆ ಕಳಿಸ್ಕೊಡ್ಬೇಕ್ರಿ. ನಮ್ಮ ಹೆಸರು ಅಶ್ವಿನಿ ರೀ, ಅಶ್ವಿನಿ ನಾಡ್ಗೋಡ್ರಿ. ಎಸ್ ಪಿ ಸರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮಗೆ ಏನೇ ಇದು ಆದರೂ ನಮಗೆ ನ್ಯಾಯ ಬಗೆಹರಿಸಿ ನಮಗೆ ಮದುವೆ ಮಾಡಿ ಕಳಿಸ್ಬೇಕು ರೀ. ಊರು ಹುಣ್ಕುಂತೀರಿ, ಮುದ್ದೇಬಳ ತಾಲೂಕು ರೀ. ನನ್ನ ಹೆಸರು ಮಂಜುನಾಥ್ ದರ್ಗಾ ಅಂತ. 3 ಇಯರ್ಸ್ ಆಯಿತು ಮುದ್ದೇಬಳೆಯಲ್ಲಿ ಲವ್ ಮಾಡಿದ್ದೀನಿ ನಾನು. ಸೊ ಇವಾಗ ಮದುವೆ ಮಾಡ್ಕೊಂಡಿದ್ವಿ ದೇವ್ರ ಗುಡಿಯಲ್ಲಿ, ಸೊ ಹೆಚ್ಚಿದ್ದಿಂದ ಮಾಡ್ಕೋತೀವಿ. ಇವಾಗ ಎಸ್ ಪಿ ಸಾಹೇಬ್ರ ಹತ್ರ ಕೇಳೋದಿಷ್ಟೇ, ನಮ್ಮಿಬ್ಬರನ್ನ ಮದುವೆ ಮಾಡಿಕೊಡ್ಬೇಕು ವಿನಂತಿ ಐತಿ. ಸೊ ಅವರು ಕೇಸ್ ಮಾಡಿದ್ದಾರೆ, ಅವರು ಮದರು, ಅವರು ಎಲ್ಲ ಟಾರ್ಚರ್ ಮಾಡ್ತಿದ್ದೆ ನನ್ನ ಫ್ಯಾಮಿಲಿಗೆ ಬಂದು, ಅದರಿಂದ ನಮಗೆ ಮುಕ್ತಿ ಕೊಡಿಸ್ಬೇಕಂತ ಇದ್ದೀವಿ. ಸೊ ದಯವಿಟ್ಟು ಎಸ್ ಪಿ ಸಾಹೇಬ್ರಿಗೆ ಕೇಳ್ಕೊತೀನಿ, ನಮ್ಮ ಇಬ್ಬರನ್ನ ಒಂದು ಮಾಡಿ ಕೊಡಬೇಕಂತ ಕೇಳ್ಕೊತೀನಿ ಅಷ್ಟೆ. ಮದುವೆ ನೀವು ಎಲ್ಲಿ ಆಗಿದ್ದೀರಿ? ಮದುವೆ ಸಿದ್ದೇಶ್ವರ ಗುಡಿ ದೇವಸ್ಥಾನದಲ್ಲಿ. ಹಾಂ, ದೇವಸ್ಥಾನದಲ್ಲಿ ಆಗಿದ್ದೀವಿ. ಎಷ್ಟು ವರ್ಷದಿಂದ ಅವರಿಗೆ ಲವ್ ಮಾಡ್ತಿದ್ದೀವಿ? 3 ಇಯರ್ಸ್ ಆಯ್ತು ಲವ್ ಮಾಡ್ತಿದ್ದೀನಿ. ಹೌದು. ಈಗ ನಿಮ್ಮ ಮನೆಯಲ್ಲಿ ಏನಂತಾರೆ? ನಮ್ಮ ಮನೆಯಲ್ಲಿ ಒಪ್ಕೊಂಡು ಬಿಟ್ಟಿದ್ದಾರೆ, ಯಾಕಂದರೆ ಇವಾಗ ಹುಡುಗಿ ಬಂದುಬಿಟ್ಟಿದ್ದೇವೆ, ತಾಳೆನೂ ಕಟ್ಟಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ನಿಮ್ಮ ಟಾರ್ಚರ್ ಅವ್ರ ಮನೆಯವ್ರ ಕಡೆ? ಹೌದು. ಏನಂತಾರೆ, ಯಾವ ಅಂದರೆ ಕಾಸ್ಟ್ ಚೇಂಜ್ ಆದಮೇಲೆ ಅವರು ಕೇಸ್ ಕೊಟ್ಬಿಟ್ಟು ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದಾರೆ ಮುದ್ದೇಬಳ್ಳಿಯಲ್ಲಿ. ಅವ್ರು ಬಂದುಬಿಟ್ಟು ಮನೆಯಲ್ಲಿ ಬಂದುಬಿಟ್ಟು ನನ್ನ ಮನೆಯಲ್ಲಿ ಇರಲಿಲ್ಲ, ಅವಳು ಕೂಡ ಇರಲಿಲ್ಲ, ಹೊರಗಡೆ ಇದ್ವಿ ನಾವು. ಅದಾದಮೇಲೆ ಫೋನ್ ಬೇರೆ ಕಸ್ಕೊಂಡ್ರು ಪೊಲೀಸರು, ಮುದ್ದೇಬಳ್ಳಿಯಿಂದ ಬಂದು ಕಣ್ಣೂರಲ್ಲಿ ಫೋನ್ ಫಾದರ್ ಬ್ರದರ್ ಫೋನ್ ಕಸ್ಕೊಂಡಿದ್ದಾರೆ. ಡೈರೆಕ್ಟು ಸವಾಲ್ ಅಂದರೆ ಹೆದರಿಕೆ ಹಾಕಿಬಿಟ್ಟು ನಮ್ಮ ಅಣ್ಣನಿಗೆ ಎಲ್ಲ ಕೇಳ್ತಾ ಇದ್ದಾರೆ, ಲೊಕೇಶನ್ ಕೇಳಿದ್ದಾರೆ ಹೇಳಿದ್ದಾರೆ, ಬಟ್ ನಾವು ಸಿಗಲಿಲ್ಲ. ಇವಾಗ ಮೇಡಮ್ರು ಎಸ್ ಪಿ ಇದ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮೇಡಮ್ರು ಅಂದ್ಬಿಟ್ರು, ಮದರ್ನ ಫಾದರ್ನ ಪೇರೆಂಟ್ಸ್ನ ವಿತ್ ಪೊಲೀಸ್ನ ಕಳಿಸ್ತಿದ್ದೀವಿ, ನೀವು ಅವ್ರ ಜೊತೆ ಹೋಗಬೇಕಂತ ಹೇಳಿದ್ದಾರೆ. ಬಟ್ ಇವಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಹೋದರೂ ಅವ್ರ ಫಾದರ್ ಮದರ್ ಹೊಡಿತಾರೆ ಅವಳಿಗೆ, ಜೀವ ಹೊಡೆಯೋಕೆ ಏನು ಸರ್ ಇಲ್ಲ, ಯಾಕಂದರೆ ಅವ್ರ ಕಾಲಿಗೆ ಆಲ್ರೆಡಿ ಸುಟ್ಟಿದ್ದಾರೆ, ಅವ್ರ ಕಾಲು ಮದರ್ ಅಂತ ಸುಟ್ಟಿದ್ದಾರೆ ಅವ್ರ ಕಾಲು. ಸೊ ಇಷ್ಟೇ ಹೇಳಕ್ಕೆ ಪಡ್ತೀನಿ. ಮಂಜುನಾಥ್ ಪೂರ್ತಿ ಹೆಸರು? ಮಂಜುನಾಥ್ ಸದಾಶಿವ ದರ್ಗಾ. ಸದಾಶಿವ ದರ್ಗಾ. ಕಣ್ಣೂರು. ಗುಡ್ ಜಾಬ್ ಆಪರ್ಚುನಿಟೀಸ್ ಇನ್ ಸ್ಕೂಲ್ ಸಾಗರ್ ಕನ್ಸಲ್ಟೆನ್ಸಿ. ಫೈಂಡಿಂಗ್ ಯುವರ್ ಡ್ರೀಮ್ ಜಾಬ್ ಮೇಡ್ ಈಸಿ ವಿತ್ ಟಾಪ್ ಜಾಬ್ಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಇನ್ ವಿಜಯಪುರ. ವಿಜಯಪುರದಲ್ಲಿ ಉದ್ಯೋಗಾವಕಾಶಗಳು MSc, BEd, MPhil, PhD, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್, PUC, SSLC ಇನ್ನಿತರ ವಿದ್ಯಾರ್ಹತೆಗೆ ಅನುಗುಣವಾಗಿ ವಿವಿಧ ಶಾಲೆ ಮತ್ತು ಕಾಲೇಜ್ ಹಾಗೂ ಪ್ರಸಿದ್ಧ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಲಭ್ಯ. ಹುದ್ದೆಗಳು ಪ್ರಿನ್ಸಿಪಾಲ್, ಕೋಆರ್ಡಿನೇಟರ್, ವೈಸ್ ಪ್ರಿನ್ಸಿಪಾಲ್, ಟೀಚರ್ಸ್, ಅಡ್ಮಿನಿಸ್ಟ್ರಾಪ್, ವ್ಯಾನ್ ಡ್ರೈವರ್ಸ್, ಸೆಕ್ಯೂರಿಟಿ ಗಾರ್ಡ್ಸ್ ಹಾಗೂ ಕಂಪನಿಯಲ್ಲಿ ಅಕೌಂಟೆಂಟ್, ಸೂಪರ್ವೈಸರ್, ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್, ಕ್ಯಾಶಿಯರ್, ಆಫೀಸ್ ವರ್ಕ್, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಇತರ ಹುದ್ದೆಗಳು ಲಭ್ಯ. ಗಮನಿಸಿ, ನುರಿತ ಸಿಬ್ಬಂದಿಯವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಆಸಕ್ತರು ಈಗಲೇ ಕರೆ ಮಾಡಿ. ಮಿಸ್ಟರ್ ಎಚ್ ಸಾಗರ್ ಮೊಬೈಲ್ ನಂಬರ್ 7892208178 ಹಾಗೂ 9036384709. ವಿಸಿಟ್ ಸಾಗರ್ ಕನ್ಸಲ್ಟೆನ್ಸಿ, ಗ್ಯಾಂಗ್ ಬೌಡಿ, ಕಕ್ಕಯ್ಯ ಕಾಲೋನಿ, ವಿಜಯಪುರ. ಶಾಲೆ ಮತ್ತು ಕಾಲೇಜ್ ಹಾಗೂ ಕಂಪನಿಗಳಲ್ಲಿ ಸಿಬ್ಬಂದಿ ಬೇಕೆಂದರೆ ನಮ್ಮನ್ನು ಸಂಪರ್ಕಿಸಿ. ಸಾಗರ್ ಕನ್ಸಲ್ಟೆನ್ಸಿ, ವಿಜಯಪುರ.